ಕಮಲ ಕಲಿಗಳು ಅಭ್ಯರ್ಥಿಗಳ ಆಯ್ಕೆ ಕಸರತ್ತನ್ನ ನಡೆಸುತ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಗೆ ತಕ್ಕ ಸಿದ್ಧತೆ ಮಾಡ್ಕೊತಾ ಇರುವಂತ ಬಿಜೆಪಿ ಇದೇ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಅಖೈರುಗೊಳಿಸುವಂತ ಕಸರತ್ತನ್ನ ಮಾಡ್ತಾ ಇದೆ ಈ ಸಂಬಂಧ ಕೋರ್ ಕಮಿಟಿ ಸಭೆ ಮತ್ತು ಅಭ್ಯರ್ಥಿಗಳ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹ ಕಾರ್ಯವನ್ನು ಕೂಡ ನಡೆಸುತ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರುವ ಬಿಜೆಪಿ ಎಲ್ಲಿಯೂ ಕೂಡ ಅಸಮಾಧಾನ ಸ್ಫೋಟಗೊಳ್ಳಬಾರದು ಅನ್ನುವಂತ ಕಾರಣಕ್ಕೆ ಅಭಿಪ್ರಾಯ ಸಂಗ್ರಹಿಸಲಿಕ್ಕೆ ಮುಂದಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಈ ಸಂಬಂಧ ಸಭೆ ಕೂಡ ನಡೆಸಲಾಗಿರುವಂತದ್ದು ಸಿಎಂ ಬೊಮ್ಮಾಯಿ ಸೇರಿದಂತೆ ಪ್ರಮುಖ ನಾಯಕರು ಸಭೆಯನ್ನ ನಡೆಸಿದ್ದಾರೆ ಕರುನಾಡ ಕುರುಕ್ಷೇತ್ರಕ್ಕೋಸ್ಕರ ಕಮಲಕಲಿಗಳ ಆಯ್ಕೆ ಕಸರತ್ತು ನಡೆದಿತ್ತು ಕೋರ್ ಕಮಿಟಿ ಸಭೆ ಅಭ್ಯರ್ಥಿಗಳ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಿಸುವ ಕಾರ್ಯ ನಡೆಯತಾ ಇದೆ बीजेपी टिकेट फाइनल कसरत्तु आरंभ आगिद्दु बीजेपी अभ्यर्थिगळ टिकेट फाइनल साध्यते इदे बेंगळूरिन खासगी होटेल बीजेपी नायकरु आगमिसुत्ता इरुवंतद्दु सीएम बोम्मायि सेरिदंते प्रमुख नायकर सभेयन्न करेयलागिदे प्रमुखवागि कोर कमिटी सभेयल्लि अभ्यर्थिगळ आय्केय कुरितागिये ಬಹಳ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ಮುಂದಾಗಿದೆ 16 ಜಿಲ್ಲಾ ಕೋರ್ ಕಮಿಟಿ ಮತ್ತು ರಾಜ್ಯ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ 2 ದಿನ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದೆ ಕೋರ್ ಕಮಿಟಿ ಸಭೆಯಲ್ಲಿ ಅದಾದ ಬಳಿಕ ಏಪ್ರಿಲ್ 3 ರಂದು ಮತ್ತೊಂದು ಸುತ್ತಿನ ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಗುತ್ತೆ ತದನಂತರದಲ್ಲಿ ಏಪ್ರಿಲ್ 8 ನೇ ತಾರೀಕಿನ ಒಳಗೆ ಅಥವಾ 4 ರಂದು ಕೇಂದ್ರಕ್ಕೆ ಪಟ್ಟಿ ರವಾನೆ ಮಾಡಿದ್ರೆ 8 ಕ್ಕೆ ಬಿಜೆಪಿಯ ಮೊದಲ ಪಟ್ಟಿ ಹೊರಬೀಳುವ ಸಾಧ್ಯತೆ ಇದೆ ನಾಲ್ಕು ವಿಭಾಗದ ಜಿಲ್ಲೆಗಳ ಜೊತೆ ಕೋರ್ ಕಮಿಟಿ ಸಭೆ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿವೆ ಇನ್ನು ಬಿಜೆಪಿ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಅದರಲ್ಲೂ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಸ್ಥಳೀಯರ ಮಟ್ಟದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರದಲ್ಲಿ ಯಾರನ್ನ ಕಣಕ್ಕಿಳಿಸೋದು ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮತ್ತು ಗೆಲ್ಲುವಂತ ಮುಖಗಳು ಯಾವುವು ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಗೆ ಪೈಪೋಟಿ ಕೊಟ್ಟುಕೊಂಡು ಗೆದ್ದುಕೊಂಡು ಬರುವಂತ ಮುಖಗಳಿಗೆ ಆದ್ಯತೆಯನ್ನು ಕೊಡುವಂತ ಒಂದು ನಿಟ್ಟಲ್ಲಿ ಬಿಜೆಪಿ ಅಂತವರಿಗೆ ಮಣೆ ಹಾಕೋದಕ್ಕೆ ಈಗಾಗಲೇ ಲೆಕ್ಕಾಚಾರ ಹಾಕ್ತಾ ಇರುವಂತದ್ದು ಅಂತವರು ಮಣೆ ಹಾಕಲಿಕ್ಕೆ ಚಿಂತನೆಯನ್ನು ನಡೆಸುತ್ತಾ ಇದೆ ಇದೇ ಕಾರಣಕ್ಕೆ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ಕೂ ಮುಂದಾಗಿದೆ ಕೋರ್ ಕಮಿಟಿ ಸಭೆಯಲ್ಲಿ ಬಹುಮುಖ್ಯವಾಗಿ ಪಕ್ಷವನ್ನ ಈ ಬಾರಿಯ ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಬೇಕು ಅಂತಂದ್ರೆ ಹೆಚ್ಚಿನ ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರಬೇಕಾಗುತ್ತೆ ಆ ಒಂದು ಸವಾಲು ಬಿಜೆಪಿಗೆ ಇದೆ ಇದೇ ಕಾರಣಕ್ಕೆ ಅಭ್ಯರ್ಥಿಗಳ ಆಯ್ಕೆಯನ್ನು ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಮತ್ತು ಬಿಜೆಪಿ ಎಲ್ಲೆಲ್ಲಿ ವೀಕ್ ಆಗಿತ್ತು 2018 ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೊ ಅಲ್ಲೆಲ್ಲ ವೀಕ್ ಆಗಿದ್ದಂತಹ ಕ್ಷೇತ್ರಗಳೇನಿದ್ದು ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನು ಕಣಕ್ಕಿಳಿಸುವ ಮೂಲಕ ಪ್ರಬಲ ಪೈಪೋಟಿಯನ್ನು ನೀಡುವುದಕ್ಕೆ ತಯಾರಿಯನ್ನು ಮಾಡ್ಕೊತಾ ಇದೆ ಇದೇ ಕಾರಣಕ್ಕೆ ಸ್ಥಳೀಯ ಮಟ್ಟದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ಬಿಜೆಪಿ ಟಿಕೆಟ್ ಫೈನಲ್ ಮಾಡುವುದಕ್ಕೆ ಕಸರತ್ತು ನಡೆಸುತ್ತಾ ಇದ್ದು ಖಾಸಗಿ ಹೋಟೆಲ್ ನತ್ತ ಬಿಜೆಪಿ ನಾಯಕರು ಆಗಮಿಸುತ್ತಾ ಇದ್ದಾರೆ 16 ಜಿಲ್ಲಾ ಕೋರ್ ಕಮಿಟಿ ಮತ್ತು ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದ್ದು 2 ದಿನ ಅಭಿಪ್ರಾಯ ಸಂಗ್ರಹವನ್ನ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಲಾಗುತ್ತೆ ಅದಾದ ಬಳಿಕ ಏಪ್ರಿಲ್ 4 ರಂದು ಕೇಂದ್ರಕ್ಕೆ ಪಟ್ಟಿ ರವಾನೆ ಮಾಡುವ ಸಾಧ್ಯತೆ ಇದೆ ಏಪ್ರಿಲ್ 8 ರಂದು ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆಗಳು ಇದೆ ಇದೇ ಕಾರಣಕ್ಕೆ ದಿ ಗೋಲ್ಡನ್ ಪಾಲ್ಮ್ಸ್ ಹೋಟೆಲ್ ಸ್ಪಾ ಈ ಒಂದು ರೆಸಾರ್ಟ್ ನಲ್ಲಿ ಈ ಸಂದರ್ಭದಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು ಕುರುಕ್ಷೇತ್ರಕ್ಕೋಸ್ಕರ ಕಮಲಕಲಿಗಳ ಆಯ್ಕೆಯ ಕಸರತ್ತು ಭರದಿಂದ ಸಾಗಿದೆ ಬಿಜೆಪಿಯ ಮೊದಲನೇ ಪಟ್ಟಿ ಬಿಡುಗಡೆಗೂ ಮುನ್ನ ಸಾಕಷ್ಟು ಅಳೆದು ತೂಗಿ ಕಸರತ್ತನ್ನು ಮಾಡ್ತಾ ಇರುವಂತ ಬಿಜೆಪಿಗೆ ಒಂದು ರೀತಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಇಬ್ಬರಿಗಿಂತ ಹೆಚ್ಚು ಆಕಾಂಕ್ಷಿಗಳು ಇರುವಂತ ಕ್ಷೇತ್ರಗಳು ಕೂಡ ಇವೆ ಹಾಗಾಗಿ ಅಂತ ಕ್ಷೇತ್ರಗಳಲ್ಲಿ ಹೆಚ್ಚಿನ ಗೊಂದಲಕ್ಕೆ ಆಸ್ಪದ ಆಗಬಾರದು ಅಥವಾ ಒಬ್ಬರಿಗೆ ಟಿಕೆಟ್ ನೀಡಿದ್ರೆ ಮತ್ತೊಬ್ಬರಿಗೆ ಅಸಮಾಧಾನ ಸ್ಫೋಟಗೊಂಡ್ರೆ ಅದು ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನುವಂಥ ಕಾರಣಕ್ಕೆ ಅಳಿದು ತೂಗಿ ಪಟ್ಟಿಯನ್ನು ಫೈನಲ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು